ನಮಸ್ಕಾರ. ನೋಡೋಣ ಸರ್, ದ ಸ್ಕೆಡ್ಯೂಲ್ ಹೇಗಿರುತ್ತೆ ಅಂತ ನೋಡಿ ಐ ಕಾಲ್ ಯು. ಆ್ಯಂಡ್ ಇಲ್ಲಿ ಬಂದು ಬಹಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ಅಂತ ದಯವಿ ಕರೆಕ್ಟ್ ನಿಜವಾಗ್ಲೂ ಹೇಳೋದು. ಬಿಕಾಸ್ ಎಲ್ಲ ನನ್ನ ಸ್ನೇಹಿತರೆ, ಆ್ಯಂಡ್ ಇಲ್ಲಿಗೆ ನನ್ನ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬರ್ತಿರೋದು ಬಹಳ ಖುಷಿ ಆಗ್ತಾ ಇದೆ. ನಿನ್ನೆ ಟ್ರೈಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಫೋನ್ ಮಾಡಿ ತಿಳಿಸಿದ್ದಾರೆ ನನಗೆ, ಟ್ರೈಲರ್ ಅದ್ಭುತವಾಗಿದೆ, ಆಲ್ ದಿ ವೆರಿ ಬೆಸ್ಟ್ ಅಂತ. ದಟ್ ಈಸ್ ಅ ರಿಲೇಷನ್ಶಿಪ್ ವಿಷಯ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಬುಲ್ಸ್ ಸಾರಿ ಈ ಸತಿ ಆಡೋದಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಆಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮೀಡಿಯಾದವ್ರಿಗೆ ಇಲ್ಲಿ ಬಂದು ನಮ್ಮ ದಸರಾ ಪ್ರಮೋಷನ್ಸಲ್ಲಿ ಪಾಲ್ಗೊಂಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸುನೀಲ್ ಸರ್, ನನಗೊಂಥರ ಬೇರೆ ಥರ ಫೀಲ್ ಆಗ್ತಿದೆ ಬಿಕಾಸ್ ಐ ಆಲ್ವೇಸ್ ಯೂಸ್ ಟು ಪ್ಲೇ ದೇರ್. ಇಲ್ಲಿ ಏನೋ ಒಂದು ಮೈಕ್ ಕೊಟ್ಬಿಟ್ಟು ಸೊ ಬಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎನ್ ಒನ್ ಕ್ರಿಕೆಟ್ ಅಕಾಡೆಮಿ, ನಾನು ಪ್ರತಿ ವರ್ಷ ಹೇಳಲೇಬೇಕು, ವರ್ಷದಿಂದ ವರ್ಷಕ್ಕೆ ಕ್ವಾಲಿಟಿ ಆಫ್ ದ ಗೇಮ್ ಆಗಿರ್ಬೋದು ಪ್ರತಿ ಹೆಜ್ಜೆಯಲ್ಲೂ ಮೇಲೆ ಹೋಗ್ತಾ ಇದ್ದೀವಿ. ಸೊ ಅದು ಬಹಳ ಖುಷಿ ಕೊಡುತ್ತೆ. ಆ್ಯಂಡ್ ಸುನೀಲ್ ಸರ್ ಕೂಡ ಇವತ್ತು ನಾನು ಬರ್ತಾ ಇದ್ದೀನಿ ಅಂದಾಗ ಎಷ್ಟು ಅದ್ಭುತವಾಗಿ ಕೋಆರ್ಡಿನೇಟ್ ಮಾಡೋದಂದ್ರೆ ಪ್ರತಿಯೊಂದು ಇದನ್ನು ತುಂಬ ಖುಷಿ ಆಯಿತು. ನಮ್ಮವರು ಚೆನ್ನಾಗಾಗಬೇಕು ಅಂತ ಇದೆಯಲ್ಲ, ಅದು ಬಹಳ ಖುಷಿ ಕೊಡುತ್ತೆ ಮನಸ್ಸಿಗೆ. ಆ್ಯಂಡ್ ಹರ್ಷ ಅವ್ರ ಟೀಮು ಮತ್ತು ಮಂಜು ಪಾವಗಡ ಅವ್ರ ಟೀಮು ಫೈನಲ್ಸ್ ಆಡ್ತಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಇಬ್ಬರಿಗೂ, ಬಟ್ ನಮ್ಮ ಟೀಮ್ ಒಂಚೂರು ಬೇಜಾರು ಆಗ್ತಾ ಇದೆ. ಬಟ್ ಎನಿವೇಸ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ, ಒಳ್ಳೆದಾಗಲಿ. ಥ್ಯಾಂಕ್ ಯು. ದೀಕ್ಷಿತ್, ಲಾಸ್ಟ್ ಸೀಸನಲ್ಲಿ ಪ್ಲೇ ಮಾಡಿದ್ರಿ ಕ್ರಿಕೆಟಲ್ಲಿ, ಈ ಸರಿ ಮಿಸ್ ಮಾಡ್ಕೋತೀವಿ ಬಿಕಾಸ್ ಆಫ್ ನಿಮ್ಮ ಸಿನಿಮಾಗೋಸ್ಕರ ಕಮಿಟ್ಮೆಂಟ್, ಒಂಥರ ಪ್ರಮೋಷನ್ ಓಡಾಡ್ತಿದ್ರಿ. ನಾನೇ ಅವ್ರ ಜೊತೆಗೆ ಜರ್ನಿ ಮಾಡ್ತಿದ್ರಿ, ಸೌತ್ ಇಂಡಿಯನ್ ಸ್ಟಾರ್, ಸೊ ಎಷ್ಟು ಖುಷಿ ಇದೆ ಮತ್ತು ನಿಮ್ಮ ರೋಲ್ ಹೇಗಿರುತ್ತೆ ಸಿನಿಮಾದಲ್ಲಿ? ಬಹಳ ಖುಷಿ ಇದೆ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಎಲ್ಲ ಮೀಡಿಯಾ ಮಿತ್ರರಿಗೆ ನನ್ನ ಧನ್ಯವಾದಗಳು. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಸರ್ ಹೇಳಿದಾಗೆ ಒಂದು ತೆಲಂಗಾಣ ರೂರಲಲ್ಲಿ ನಡೆಯುವಂಥ ಕತೆ, ಅದ್ಭುತವಾಗಿ ಬಂದಿದೆ ಸಿನಿಮಾ. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಆ್ಯಂಡ್ ನನ್ನ ಪಾತ್ರ ಸೂರ್ಯ ಅನ್ನುವ ಪಾತ್ರವನ್ನು ನಿರ್ವಹಿಸಿದ್ದೀನಿ ಸಿನಿಮಾದಲ್ಲಿ. ಭಾಳ ಮಜಾ ಇದೆ. ಆ್ಯಂಡ್ ಆ್ಯಸ್ ಹಿ ಸೆಡ್, ಕಂಟೆಂಟನ್ನು ಒಂದು ಕಮರ್ಷಿಯಲ್ ವೇಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಮಾರ್ಚ್ 30ನೇ ತಾರೀಕು ಇಟ್ ವಿಲ್ ಬಿ ಅ ಫೆಸ್ಟಿವಲ್ ಇನ್ ದ ಥಿಯೇಟರ್ಸ್. ಆ್ಯಂಡ್ ಐ ಥಿಂಕ್ ದಸರಾ ಮಾರ್ಚಲ್ಲೇ ಬಂದಿದೆ ಈ ವರ್ಷ. ಸೊ ದಸರಾನ ವಿಜಯದಶಮಿನ ಥಿಯೇಟರ್ ಸೆಲೆಬ್ರೇಟ್ ಮಾಡೋಣ. ನಾನೇ ಅವರು ಒಂದು ರಾ ಲುಕ್ ಇದೆ ಸಿನಿಮಾದಲ್ಲಿ, ಸೊ ನಿಮ್ಮ ಲುಕ್ ಹೇಗೆ ಬರುತ್ತೆ ಮತ್ತು ಸಿನಿಮಾದಲ್ಲಿ ಎಷ್ಟು ಪಾತ್ರ ಎಷ್ಟು ಇರುತ್ತೆ ನಿಮ್ಮ ಸರ್ ಸಿನಿಮಾದಲ್ಲಿ? ಬಿಕಾಸ್ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಅದು ಎಲ್ಲರೂ ಹಾಗೆ ಕಾಣಿಸ್ಕೊಂಡಿದ್ದೀವಿ. ಒಂದು ಆ ರಾ ಅಂಡ್ರೆಸ್ಟಿಕ್ ಆ ಲುಕ್ಕಲ್ಲೇ ಎಲ್ಲರೂ ಕಾಣಿಸ್ಕೊಂಡಿದ್ದೀವಿ. ಆ್ಯಂಡ್ ಪೂರ್ಣ ಪ್ರಮಾಣದಲ್ಲಿ ಸಿನಿಮಾದಲ್ಲಿ ಇರ್ತೀನಿ, ಮತ್ತು ಅದರ ಜೊತೆಗೆ ಒಂದು ಮುಖ್ಯ ಪಾತ್ರ, ಒಂದು ಪ್ರೈವಿಟಲ್ ರೋಲ್ ಪ್ಲೇ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಮಾರ್ಚ್ 30ನೇ ತಾರೀಕು ನಿಮ್ಗೆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೆಗೆಟಿವ್ ರೋಲ್ ಆಗಿರೋದು ನಾಳೆ ಮತ್ತು ನಿಮ್ಮ ಟಗ್ ಆಫ್ ಆಗಿರುತ್ತೆ? ನೆಗೆಟಿವ್ ಪಾಸಿಟಿವ್ ಅಂತ ನಾನೇನು ಹೇಳೇ ಇಲ್ಲ, ಸೊ ನೆಗೆಟಿವ್ ಅಲ್ಲ. ಸೊ ಮಾರ್ಚ್ 30ನೇ ತಾರೀಕು ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ದಯವಿಟ್ಟು ಮಾರ್ಚ್ 30ನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಇವತ್ತು ನಾನು ಯಾವುದೇ ಭಾಷೆಯಲ್ಲಿ ಹೋಗಿ ಸಿನಿಮಾ ಮಾಡ್ತಿದ್ರು ಅದಕ್ಕೆ ಮುಖ್ಯ ಕಾರಣ ದಿಯಾ ಸಿನಿಮಾದ ಮೂಲಕ, ಅಥವಾ ನಾನು ಟೆಲಿ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ನಾಗಿಣಿ ಮೂಲಕ ನೀವೆಲ್ಲ ಕೊಟ್ಟಂಥ ಪ್ರೀತಿ ಮತ್ತು ಆಶೀರ್ವಾದ ನಾನು ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿದೆ. ಸೊ ಆ ಪ್ರೀತಿ ಮತ್ತು ಆಶೀರ್ವಾದ ಮುಂದೆ ಹಾಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.